ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತೆಂಟರಂದು ಮಂಗಳವಾರ ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯವನ್ನು ಆಚರಿಸಲಾಗುವುದು ಈ ಅಮಾವಾಸ್ಯೆಯನ್ನು ಹಲವೆಡೆ ಹಲಹಾರಿಣಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಅಮಾವಾಸ್ಯೆಯ ಶುಭ ಮುಹೂರ್ತ ಯಾವುದು ಈ ಅಮವಾಸ್ಯ ತುದಿಯ ಮಹತ್ವವೇನು ಈ ಅಮವಾಸ್ಯ ಎಂದು ನಾವು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಬರುವ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಸ್ನಾನ ದಾನ ಮತ್ತು ಪುಣ್ಯ ಇತ್ಯಾದಿಗಳ ವಿಶೇಷ ಮಹತ್ವವನ್ನು ಈ ದಿನ ಹೇಳಲಾಗುತ್ತದೆ ಈ ದಿನದಂದು ಪೂರ್ವಜರಿಗೆ ಪೂಜೆ ಸಲ್ಲಿಸುವುದರಿಂದ ಪೂರ್ವಜರಿಗೆ ಸಂತೃಪ್ತಿ ದೊರೆಯುತ್ತದೆ ಮತ್ತು ಅವರ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಜ್ಯೇಷ್ಠ ಮಾಸದಲ್ಲಿ ಬರುವ ಕೊನೆಯ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಇದನ್ನು ಹಲವೆಡೆ ಹಲಹಾರಿಣಿ ಅಮವಾಸೆ ಎಂದು ಕರೆಯಲಾಗುತ್ತದೆ ಈ ದಿನ ರೈತರು ತಮ್ಮ ಕೃಷಿ ಉಪಕರಣಗಳನ್ನು ಪೂಜಿಸುತ್ತಾರೆ ಈ ದಿನದಿಂದಲೇ ಮಳೆಗಾಲ ಆರಂಭವಾಗುತ್ತಿದ್ದು ಈ ಅಮಾವಾಸ್ಯೆಯ ತಿಥಿ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ ಈ ಬಾರಿಯ ಅಮಾವಾಸ್ಯೆಯ ದಿನಾಂಕ ಜೂನ್ ಇಪ್ಪತ್ತೆಂಟರಂದು ಬೆಳಗ್ಗೆ ಐದು ಗಂಟೆ ಐವತ್ಮೂರು ನಿಮಿಷದಿಂದ ಪ್ರಾರಂಭವಾಗಲಿದ್ದು ಅದು ಮರುದಿನ ಎಂಟು ಗಂಟೆ ಇಪ್ಪತ್ಮೂರು ನಿಮಿಷದವರೆಗೆ ಇರುತ್ತದೆ ಈ ಸಮಯದ ಆಧಾರದ ಮೇಲೆ ಅಮವಾಸ್ಯೆಯನ್ನ ಜೂನ್ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೊಂಬತ್ತರಂದು ಸ್ನಾನ ದಾನ ಶ್ರಾದ್ದದ ಅಮವಾಸೆ ಇರುತ್ತದೆ ಪಂಚಾಂಗದ ಭಿನ್ನಾಭಿಪ್ರಾಯಗಳಿಂದಾಗಿ ಜೂನ್ ಇಪ್ಪತ್ತೊಂಬತ್ತರಂದು ಕೂಡ ಅದ್ದೂರಿಯಾಗಿಯೂ ಆಚರಿಸಲಾಗುವುದು ಈ ದಿನ ರೈತರಿಗೆ ಬಹಳ ವಿಶೇಷವಾಗಿದೆ ಅದಕ್ಕಾಗಿಯೇ ಈ ದಿನ ಭೂಮಿ ತಾಯಿಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ದಿನದಂದು ಶುಭ ಕಾರ್ಯಗಳನ್ನು ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಪ್ರಾಪ್ತವಾಗುತ್ತದೆ ಎಂದು ನದಿ ಸ್ನಾನ ಮಾಡಿ ಪೂರ್ವಜರಿಗೆ ಶ್ರಾದ್ದ ಮಾಡುವ ಸಂಪ್ರದಾಯವೂ ಕೂಡ ಇದೆ ಈ ತಿಥಿಯಂದು ಪಿತೃದೇವತೆಯ ಪೂಜೆ ಧೂಪ ಧ್ಯಾನ ಅರ್ಚನೆ ಆರ್ಕ್ಯ ಇತ್ಯಾದಿಗಳನ್ನು ಮಾಡಬೇಕು ನಂಬಿಕೆಯ ಪ್ರಕಾರ ಭಗವಾನ್ ಭೋಲೆನಾಥನು ಈ ಅಮಾವಾಸ್ಯೆ ಎಂದು ವಿಶೇಷ ವರವನ್ನ ನೀಡುತ್ತಾನೆ ಜ್ಯೇಷ್ಠ ಮಾಸದ ಕೊನೆಯ ಎಂದು ಸೂರ್ಯ ಶಿವ ಗೌರಿ ದೇವಿಗೆ ಮತ್ತು ತುಳಸಿಗೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ಈ ಅಮಾವಾಸ್ಯೆ ಎಂದು ಯಾವುದೇ ಬಡ ಅಥವಾ ನಿರ್ಗತಿಕರಿಗೆ ದಾನ ದಕ್ಷಿಣೆ ನೀಡಿ ಈ ದಿನ ಮನೆಗೆ ಬಂದವರನ್ನ ಬರಿಕೈಯಲ್ಲಿ ಕಳಿಸಬೇಡಿ ಬದಲಾಗಿ ಅವರಿಗೆ ಏನಾದರೂ ನೀಡಿ ಈ ಅಮಾವಾಸ್ಯೆಯು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಮತ್ತು ಪೂರ್ವಜರಿಗೆ ನಮನ ಸಲ್ಲಿಸಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಇದರ ನಂತರ ಅಗತ್ಯವಿರುವವರಿಗೆ ಆಹಾರವನ್ನ ನೀಡಬೇಕು ಈ ದಿನ ನೇಗಿಲನ್ನು ಪೂಜಿಸಬೇಕೆಂಬ ನಿಯಮವೂ ಕೂಡ ಇದೆ ಹಿಂದೂ ಧರ್ಮದಲ್ಲಿ ಪ್ರತಿ ಅಮಾವಾಸ್ಯೆಯ ದಿನವನ್ನು ಪಿತೃ ತರ್ಪಣಕ್ಕೆ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಅಗಲಿದ ತಮ್ಮ ಪೂರ್ವಜರ ಆತ್ಮವನ್ನು ತೃಪ್ತಿಪಡಿಸಲು ಈ ದಿನದಂದು ತರ್ಪಣವನ್ನು ನಡೆಸಲಾಗುತ್ತದೆ ಈ ದಿನ ಜನರು ಬೆಳಕೆ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ ಮತ್ತು ಪೂರ್ವಜರ ಹೆಸರಲ್ಲಿ ತರ್ಪಣ ಶ್ರಾದ್ದ ಮತ್ತು ಪೂರ್ವಜರ ಪೂಜೆಯನ್ನ ಮಾಡುತ್ತಾರೆ ಇದರಿಂದ ಅವರ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಸಿಗುತ್ತದೆ ಮತ್ತು ಅವರು ನಮಗೆ ಸಮೃದ್ಧಿಯನ್ನು ನೀಡುತ್ತಾರೆ ಎನ್ನುವ ಇದೆ ಈ ಅಮಾವಾಸ್ಯ ಸ್ನಾನದ ನಂತರ ದಾನ ಮಾಡುವುದರಿಂದ ವಿಶೇಷ ಪುಣ್ಯ ಸಿಗುತ್ತದೆ ಈ ದಿನ ನೀವು ಬಡವರು ಅಥವಾ ನಿರ್ಗತಿಕರಿಗೆ ಎಳ್ಳು ಎಣ್ಣೆ ಅಕ್ಕಿ ಹಾಳೆ ಛತ್ರಿ ಬೇಳೆ ಕಿಚಡಿ ಪುಸ್ತಕ ಸಾಗು ಸಿಹಿ ತಿಂಡಿಗಳು ಬೇಳೆ ಧಾನ್ಯ ಬಟ್ಟೆ ಮತ್ತು ಹತ್ತಿ ಮುಂತಾದವುಗಳನ್ನು ದಾನವಾಗಿ ನೀಡಬಹುದಾಗಿದೆ ಹಲಹಾರಿಣಿ ಅಮಾವಾಸ್ಯವು ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯೆಯಾಗಿದ್ದು ಈ ಅಮಾವಾಸ್ಯೆಯ ನಂತರ ಆಷಾಢ ಮಾಸ ಬರುತ್ತದೆ ಈ ಅಮಾವಾಸ್ಯೆಯು ರೈತಾಪಿ ವರ್ಗದವರಿಗೆ ಅತ್ಯಂತ ಮಹತ್ವಪೂರ್ಣ ದಿನವಾಗಿದೆ ಈ ದಿನ ರೈತರು ತಾವು ಬಳಸುವ ನೇಕಿಲನ್ನ ಪೂಜಿಸುತ್ತಾರೆ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ ಮತ್ತು ದಾನ ಧರ್ಮದ ಕಾರ್ಯವನ್ನು ಕೂಡ ಮಾಡಲಾಗುತ್ತದೆ